ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಬೆಂಬಲಿಗರ ಶಕ್ತಿ ಪ್ರದರ್ಶನದೊಂದಿಗೆ ನಾಳೆ ಗುರುವಾರ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಕಡೆ ದಿನವಾದ ನಾಳೆ ತುಮಕೂರು ನಗರ ಹಾಗೂ ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗಳಾದ ಗೋವಿಂದರಾಜು, ಗೌರಿಶಂಕರ್ ತಮ್ಮ ಉಮೇದುವಾರಿಕೆ ಸಲ್ಲಿಸುವವರು. ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿರುವ ಗೋವಿಂದರಾಜು ತಾವು ಶಾಸಕರಾದ ನಂತರ ತುಮಕೂರಿನ ಎಲ್ಲಾ ಪ್ರದೇಶಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು. ಉದ್ಯೋಗ ಸೃಷ್ಟಿಗಾಗಿ ಕೈಗಾರಿಕೆ ಉದ್ಯೋಗ ತರಬೇತಿ ಕೇಂದ್ರ ಆರಂಭಿಸುವ ಭರವಸೆ ನೀಡಿದರು. ನೀವು ಸೆಪರೇಟ್ ಆಗಿ ಮಾಡ್ತೀರಾ ಗ್ರಾಮಾಂತರ ಸೇರಿ ಮಾಡ್ತೀರಾ? ನಾನು ಮತ್ತು ಗ್ರಾಮಾಂತರ ಗೌರಿಶಂಕರ್ ಇಬ್ಬರು ಒಟ್ಟಿಗೆ ಮಾಡ್ತೀವಿ. ಜನ ಎಲ್ಲ ಸೇರಿ ಎಷ್ಟು ಜನ ಸೇರ್ಬೋದು ಸರ್? ನಮ್ಮ ಎಕ್ಸ್‌ಪೆಕ್ಟೇಷನ್ಸ್ 50,000 ಜನ ಸೇರಿಸಿ ಮಾಡಣ ಅಂತ ನಮ್ಮ ಎಕ್ಸ್‌ಪೆಕ್ಟೇಷನ್ಸ್. ಎರಡು ಕ್ಷೇತ್ರದಿಂದ ಎಲ್ಲಿಂದ ಎಲ್ಲಿವರೆಗೂ ಬರಬೇಕು? ಟೌನ್ ಹಾಲ್ ಸರ್ಕಲ್ ಇಂದ ಹಿಡಿದು ಡಿಸಿ ಆಫೀಸ್ ಅಶೋಕ್ ಅವರು, ಕುಮಾರಸ್ವಾಮಿ ಅವರು, ರಾಜ್ಯ ನಾಯಕರು ಯಾರಾದರೂ ಬರ್ತಾರೆ? ಬರೋ ಚಾನ್ಸಸ್ ಜಾಸ್ತಿ, ಕುಮಾರ್ ಅಣ್ಣನೇ ಬರಬೇಕು. ಸರ್, ಈ ಸರಿ ನಿಮ್ಮ ಗೆಲುವಿಗೆ ಪ್ಲಸ್ ಪಾಯಿಂಟ್ಗಳೇನು? ಪಂಚರತ್ನ, ನೀವು ನೋಡಿದ್ದೀರ ಈ ಪಂಚರತ್ನ ಕಾರ್ಯಕ್ರಮಗಳು ನಮ್ಮ ಗೆಲುವಿಗೆ ಪೂರಕವಾಗಿದೆ. ಅದಲ್ಲದೆ ಇನ್ನೇನಾದ್ರು ಈಗ ಅದಲ್ಲದಿರ ನಾನು ನನ್ನ ಒಂದು ಸಂಬಂಧಪಟ್ಟಂಗೆ ನನ್ನ ಗುರಿಗಳಿದೆ ಕೆಲವು. ಏನಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಜ್ಯೋತಿ ಗಣೇಶ್ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಮೋದಿಯವರು ಬಂದು ಇಲ್ಲಿ ಒಂದು ಘೋಷಣೆ ಮಾಡಿದ್ರು ತುಮಕೂರಿನಲ್ಲಿ, 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ. ಜ್ಯೋತಿ ಗಣೇಶ್ ಅವರು ಅದನ್ನೇ ಅಜೆಂಡಾ ಇಟ್ಕೊಂಡು ನಾನು 35,000 ಜನ ಯುವಕರಿಗೆ ನಾನು ಉದ್ಯೋಗವನ್ನು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ಕೊಂಡು ಓಟ್ ಹಾಕ್ಸ್ಕೊಂಡು ಇವತ್ತು 35 ಜನ ಹುಡುಗರಿಗೂ ಸಹ ಉದ್ಯೋಗ ಸಿಕ್ಕಿದೆ. ಹಾಗಾಗಿ ನನ್ನ ಮೊದಲನೇದು ನನ್ನ ಒಂದು ಗುರಿ ಏನಪ್ಪ ಅಂದರೆ ಪಂಚರತ್ನ ಜೊತೆಯಲ್ಲಿ ತುಮಕೂರು ನಗರದಲ್ಲಿ 20,000 ಮಕ್ಕಳು ನಿರುದ್ಯೋಗದ ಒಂದು ಸಮಸ್ಯೆಯಿಂದ ಮನೆಯಲ್ಲಿದ್ದಾರೆ, ಎಜುಕೇಷನ್ ಮುಗಿಸ್ಕೊಂಡು ಮನೆಯಲ್ಲಿದೆ, ಅದು ನಿರುದ್ಯೋಗದ ಸಮಸ್ಯೆ ಇದೆ. ಅದನ್ನು ನಾನು ಅದನ್ನು ಸರಿ ಮಾಡಬೇಕು. 5 ವರ್ಷದೊಳಗಡೆ ಒಂದು ತುಮಕೂರು ನಗರದಲ್ಲಿ ಒಂದು ಬೃಹತ್ ಆಕಾರದ ಒಂದು ಬೃಹತ್ ಕೈಗಾರಿಕೆಗಳನ್ನ ಮಾಡಬೇಕು, ಒಂದು ಐಟಿ ಪಾರ್ಕ್ ಮಾಡಬೇಕು. ಬೆಂಗಳೂರಿನಲ್ಲಿ ವೈಟ್ ಫೀಲ್ಡಲ್ಲಿ ಏನಿದೆ ಐಟಿ ಪಾರ್ಕು, ಆ ಮಟ್ಟದ ಒಂದು ಸುಮಾರು ಅದರದ್ದು ಅರ್ಧದಷ್ಟು ನಾವು ತುಮಕೂರಿನಲ್ಲಿ ಒಂದು ಐಟಿ ಪಾರ್ಕ್ ಮಾಡಿದ್ರೆ ಸುಮಾರು 10,000 ರಿಂದ 15,000 ಜನ ಹುಡುಗರಿಗೆ ಉದ್ಯೋಗ ಅವಕಾಶ ಆಗ್ತದೆ. ನಮ್ಮ ತುಮಕೂರು ನಗರದಲ್ಲಿ ಸಾಕಷ್ಟು ಸರ್ಕಾರಿ ಜಮೀನಿದೆ, ಆ ಜಮೀನಲ್ಲಿ ಒಂದು 40 ಎಕರೆ ಜಮೀನಲ್ಲಿ ಒಂದು ಐಟಿ ಪಾರ್ಕ್ ಮಾಡಿದ್ರೆ ನಾನು ಹೇಳಿದಾಗೆ ಒಂದು 10,000-15,000 ಜನ ಹುಡುಗರಿಗೆ ಒಂದು ಉದ್ಯೋಗ ಅವಕಾಶ ಆಗ್ತದೆ. ಅದ್ರ ಜೊತೆಯಲ್ಲಿ ನಿಮಗೆ ಗೊತ್ತಿದೆ ತುಮಕೂರು ನಗರದಲ್ಲಿ ಯಾವುದೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ. 2016ರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇತ್ತು, ಬಂದಿತ್ತು ತುಮಕೂರಿಗೆ. ರಫೀಕ್ ಅಹಮ್ಮದ್ ಅವರು ಶಾಸಕರಿದ್ದಾಗ ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದರು, ಕೆಲವು ಅವರ ಒಂದು ಸ್ವಾರ್ಥಕ್ಕಾಗಿ ಅದನ್ನ ಇಲ್ಲಿ ಮಾಡಲಿಲ್ಲ. ಅವ್ರದ್ದು ಇನ್ಸ್ಟಿಟ್ಯೂಷನ್ನ ಎಲ್ಲಿ ತೊಂದರೆ ಆಗ್ತದೆ, ನಾವು ಅವ್ರ ಇಂಟೆನ್ಷನ್ ಇದ್ದದ್ದು ನಾವೊಂದು ಮೆಡಿಕಲ್ ಕಾಲೇಜ್ ಬೇಕು ಪ್ರೈವೇಟಲ್ಲಿ ಅಂತೇಳಿ ಆ ಒಂದು ಇಂಟೆನ್ಷನಲ್ಲಿ ಅವ್ರು ಮಾಡಲಿಲ್ಲ. ಇವತ್ತು ಸಹ ಇವರು ಸಹ ಮಾಡಲಿಲ್ಲ. ಜ್ಯೋತಿ ಗಣೇಶ್ ಅವರು 2016ರಲ್ಲಿ ಏನು ಸ್ಯಾಂಕ್ಷನ್ ಆಗಿ ಬಂದಿತ್ತು, ಕೊನೆಯ ಪಕ್ಷ ಜ್ಯೋತಿ ಗಣೇಶ್ ಆದರೂ ಮಾಡ್ಬೋದಿತ್ತು. ಅವರು ಇಂಟೆನ್ಷನ್ನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಾಗಲಿ ಮೆಡಿಕಲ್ ಕಾಲೇಜ್ ಮಾಡೋದಾಗಲಿ ಅವರಿಗೆ ಆ ಇದಿಲ್ಲ. ಯಾಕೆ ಅಂದರೆ ಅವರು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ಅವರು ಅದನ್ನು ಕೈ ಬಿಟ್ಟಿದ್ದಾರೆ. ಖಂಡಿತ ನಮ್ಮ ಕ್ಯಾಮ್ರಾಮನ್ ಹರೀಶ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರದಲ್ಲಿ ಚುನಾವಣೆ ಏಕಪಕ್ಷೀಯವಾಗಿ ನಡೆದಿದ್ದು ಜನರು ಜೆಡಿಎಸ್ ಆಯ್ಕೆ ಮಾಡಲಿದ್ದಾರೆ ಅಂತ ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ತುಮಕೂರಿನಲ್ಲಿ ತಿಳಿಸಿದರು. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚುನಾವಣೆಯಲ್ಲಿ ಜನರ ಬಳಿಗೆ ಮತಭಿಕ್ಷೆಗಾಗಿ ಹೋಗುತ್ತೇನೆ, ಜನಸೇವೆ ಮಾಡಿರುವುದಕ್ಕೆ ಮತ ನೀಡುತ್ತಾರೆ, ಸೇವೆ ಮಾಡದೇ ಇರುವವರಿಗೆ ಮತ ನೀಡುತ್ತಾರೆ ಎಂದು ಪ್ರಶ್ನಿಸಿದರು. 5 ವರ್ಷವಾಗಿ ಪ್ರಾಮಾಣಿಕವಾಗಿ ಜನರು ನೀಡಿದ್ದ ಕೂಲಿ ಕೆಲಸವನ್ನ ಮಾಡಿದ್ದೇನೆ, ಜನ ಮತಭಿಕ್ಷೆ ಹಾಕುತ್ತಾರೆ ಎಂಬ ವಿಶ್ವಾಸ ಇದೆ, ಚುನಾವಣೆಯಲ್ಲಿ ಯಾರು ಜನ ಇದ್ದಾರೆ ಎನ್ನುವುದು ಗೊತ್ತಾಗಲಿದೆ ಎಂದರು. ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದು ನಾಳೆ ಅಪಾರ ಪ್ರಮಾಣದ ಬೆಂಬಲಿಗರೊಂದಿಗೆ ಬಿಜಿಎಸ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಕುಟುಂಬಸ್ಥರೊಂದಿಗೆ ನಾಮಪತ್ರ ಸಲ್ಲಿಸಲಾಗುವುದು ಎಂದರು. ನಾಮಪತ್ರ ಸಲ್ಲಿಕೆಗೆ ಕುಮಾರಣ್ಣ ಆಗಮಿಸುವ ನಿರೀಕ್ಷೆ ಇದೆ. ಗ್ರಾಮಾಂತರದಲ್ಲಿ ಜೆಡಿಎಸ್ ಬಲ ಪ್ರದರ್ಶನ ಕಾಣಲಿದೆ, ನನ್ನ ಮೇಲಿನ ಪ್ರೀತಿಯಿಂದಲೇ ಸಾವಿರಾರು ಜನರು ಆಗಮಿಸಲಿದ್ದಾರೆ ಎಂದರು. ಕೇಳ್ತೀವಲ್ಲ ಚೆನ್ನಾಗಿ ಟೈಮ್ ಮಾಡಿ ನಮ್ಮ ಕಾರ್ಯಕರ್ತ ಎಲ್ಲ ಒಟ್ಟು ಕುಟುಂಬ ಫ್ಯಾಮಿಲಿಯವರ ಪರ್ಮಿಷನ್ ತಗೊಂಡು ಹಾಕಿದ್ದೀವಿ.
ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ನ್ಯಾಯಾಲಯದ ಬಗ್ಗೆ ನೋಡಿ, ಈಗ ನ್ಯಾಯಾಲಯದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಾಗಿದೆ. ಕೋರ್ಟ್ನಾಗಿದ್ದ ಕೇಸ್ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಲ್ವಾ? ಸೂಕ್ತ ಅಲ್ಲ, ಸೂಕ್ತ ಅಲ್ಲ. ಸೊ ಎಲ್ಲ ಡಿಸಿಷನ್ ಟೈಪ್ ಕೋರ್ಟ್ ನಾವು ಮಾತಾಡೋದು. ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇದೆ, ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ಖಂಡಿತ. ಸರ್, ಎಷ್ಟು ಮತಗಳ ಅಂತರದಿಂದ ಎಷ್ಟು ಜೈಲಲ್ಲಿ ಆಗ್ತಾರೆ ತೋರಿಸಿದ್ರು? ಅದು ತೀರ್ಮಾನ ಮಾಡಬೇಕು ನನ್ನ ದೇವರುಗಳು, ನಾಳೆ ಕಾರ್ಯಕ್ರಮ ನನ್ನ ಕಾರ್ಯಕರ್ತರು ಮತ್ತು ನನ್ನ ಮತದಾರ ದೇವರುಗಳು. ನಾನು ನನ್ನ ಭಿಕ್ಷೇಪದ ಕೊನೆಯಲ್ಲಿ ಮತ ಭಿಕ್ಷೇಪದ ಕೊನೆಯಲ್ಲಿ ಮತ ಭಿಕ್ಷೇಪರು ಕೇಳ್ತೇನೆ. ಅವ್ರು ತೀರ್ಮಾನ ಮಾಡಬೇಕು ಎಷ್ಟು ಹೆಚ್ಚು ಭಿಕ್ಷೇಕರು ಎಷ್ಟು ಹೆಚ್ಚು ಭಿಕ್ಷೇಕ ಕೊಡ್ತಾರೋ ಅವ್ರು ಕೊಡಬೇಕಷ್ಟೆ. ಕೂಲಿ ಕೆಲಸ ಮಾಡಿ ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಕೂಲಿ ಕೆಲಸ ಮಾಡಿದ್ವಿ. ಸೊ ಅದಕ್ಕೆ ಭಿಕ್ಷೆ ಕೊಡ್ತಾರೆ ಸರ್. ನಾಳಿನ ಇದಕ್ಕೆ ನಾಳೆ ಎದುರಾಳಿ ಅಭ್ಯರ್ಥಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತಾರೆ ನಮ್ಮ ಸುಳ್ಳೇಶ್ವರ ಸಂಘಲ್ ಅವರು ಹೇಳ್ತಾರೆ. ಅವ್ರ ಮಾತು ಕಾರ್ಯಕರ್ತರಾಗುತ್ತೆ. ನಾಳೆ 10:30 ಶುರು ಮಾಡಬೇಕು ಅಂತಿದ್ದೀವಿ. ಬಿ ಡಿ ಎಸ್ ಸರ್ಕಲಿಂದ ಎಮ್ ಜಿ ಅವ್ರ ಮೇಲೆ ಡಿ ಸಿ ಆಫೀಸಿಗೆ ಬರ್ತಾರೆ. ಗೋಳೂರಿನ ಏನೋ ಪೂಜೆ ಸಲ್ಲಿಸ್ತಾರೆ ಗಣಪತಿ. ಹೌದು, ಗಣಪತಿ ದೇವಸ್ಥಾನಕ್ಕೆ ಯಾಕೆ ವಿಘ್ನ ವಿನಾಶಕ ಅಲ್ವಾ? ಏನೇ ವಿಘ್ನ ನಿವಾರಣೆ ಮಾಡುವಂಥ ಬಗ್ಗೆ ಗಣಪತಿ ಪೂಜೆ ಸಲ್ಲಿಸಬೇಕು. ಸೊ ಆಮೇಲೆ ಮೊದಲು ದಿನಗಳ ಅನಿವೇಶ ದಿವಸಕ್ಕೆ ಹೋಗ್ತೀವಿ ಮನೆಯವರಿಗೆ. ಅದು ಮುಗಿಸ್ಕೊಂಡು ನಮ್ಮ ತಾಯಿ ಆಶೀರ್ವಾದ ತೊಗೊಂಡು ಆಮೇಲೆ ಬಂದು ಗಣಪತಿ ದೇವಸ್ಥಾನ ಬಂದು ಆಮೇಲೆ ಬಂದು ನಾನು ಮತ್ತೆ ಇವರು ಕೂಡ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಈ ವಿಚಾರದಲ್ಲಿ ನ್ಯಾಯಾಲಯದ ಮೇಲೆ ಗೌರವವಿದೆ, ನ್ಯಾಯಾಲಯದಿಂದ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂದರು. ಇನ್ನು ಈ ವೇಳೆಯಲ್ಲಿ ಹಾಲನೂರು ಆನಂದ್, ಪಾಲಿಕೆ ಸದಸ್ಯ ಎಚ್ ಡಿ ಕೆ ಮಂಜುನಾಥ್, ಹಾಲನೂರು ಲೇಪಾಕ್ಷಿ, ಹಿರೇಹಳ್ಳಿ ಮಹೇಶ್, ಬೆಳಗುಂಬ ಉಸ್ತುವಾರಿ ಹರೀಶ್ ಸೇರಿದಂತೆ ಇತರರು ಇದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಬಿಜೆಪಿ ಸರ್ಕಾರ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದೆ. ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಾಲೂಕು ಅಭಿವೃದ್ಧಿ ಕಾಣುತ್ತಿದೆ. ನಾನು ಶಾಸಕನಾಗಿ ಸಚಿವನಾಗಿ ಜಾತಿ ಧರ್ಮ ಮತಭೇದ ಮಾಡದೆ ಸರ್ವರ ಏಳಿಗೆಗಾಗಿ ಕೆಲಸ ಮಾಡಿದ್ದೇನೆ. ತಾಲೂಕಿನ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಆಶೀರ್ವದಿಸಿ ಎಂದು ತಿಳಿಸಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತಿಪಟೂರು. ಪಾವಗಡದ ಪವರ್ಫುಲ್ ಶನಿ ಮಹಾತ್ಮ ದೇವಾಲಯಕ್ಕೆ ಡಿಕೆ ಶಿವಕುಮಾರ್ ಆಂಡ್ ಟೀಮ್ ಭೇಟಿ ನೀಡಿ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ದಿನದಂದು ಪಾವಗಡಕ್ಕೆ ಎಂಟ್ರಿ ಕೊಟ್ಟ ಡಿಕೆ ಶಿವಕುಮಾರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿರುವ ರಾಜ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುತ್ತದೆ. ಆಗ ಮುಖ್ಯಮಂತ್ರಿ ಪದವಿಗೆ ಒಕ್ಕಲಿಗರ ಕೋಟಾದಡಿ ಗಿಟ್ಟಿಸಿಕೊಳ್ಳುವ ಶತಾಯ ಘತಾಯ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನರಿತ ಡಿಕೆ ಶಿವಕುಮಾರ್ ಪಾವಗಡದ ಶನಿ ಮಹಾತ್ಮನಿಗೆ ಪೂಜೆ ಸಲ್ಲಿಸಿದ್ದಾರೆ. ಜ್ಯೋತಿಷ್ಯಗಳ ಮಾರ್ಗದರ್ಶನದ ಮೇರೆಗೆ ಶನಿ ದೇವರು ಹಾಗೂ ನವಗ್ರಹಗಳ ಮತ್ತು ಶಿಥಿಲಾಂಬಿಯ ಪೂಜೆ ಮಾಡಿಸಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಚರ್ಚೆಗಳು ಶುರುವಾಗಿದೆ. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಕೋಲಾರದ ಮಾಲೂರು ಬಿಜೆಪಿ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ನಾಮಪತ್ರ ಸಲ್ಲಿಸುವ ವೇಳೆ ಮಾಲೂರಿನ ಕೆಂಪೇಗೌಡ ವೃತ್ತದಿಂದ ಬೃಹತ್ ರೋಡ್ ಶೋ ನಡೆಸಿ ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಬೃಹತ್ ರ್ಯಾಲಿಯಲ್ಲಿ 15,000 ಅಧಿಕ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದು, ಕ್ರೇನ್ ಮೂಲಕ ಸೇಬಿನ ಹಾರ ಹಾಕಿ ನಾಯಕರಿಗೆ ಕಾರ್ಯಕರ್ತರು ಸ್ವಾಗತ ಮಾಡಲಾಯಿತು. ತದನಂತರ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಮಾಲೂರು ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಸಂಸದ ಮುನಿಸ್ವಾಮಿ, ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್, ಪತ್ನಿ ಆರಿದ್ರ ಹಾಗೂ ಮುಖಂಡರು ಸಾಥ್ ನೀಡಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಕೋಲಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಪ್ರಾಯೋಜಿತ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಮಂಜೂರುಗೊಂಡ ಸುಜ್ಞಾನ ನಿಧಿ ವಿದ್ಯಾರ್ಥಿ ವೇತನ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆರವರ ಕನಸಿನ ಯೋಜನೆಗಳಲ್ಲಿ ಒಂದಾದ ಸುಜ್ಞಾನ ನಿಧಿ ವಿದ್ಯಾರ್ಥಿ ವೇತನದ 2022-23 ಸಾಲಿನ 842 ವಿದ್ಯಾರ್ಥಿಗಳಿಗೆ 15,38,000 ರೂಪಾಯಿ, 589 ವಿದ್ಯಾರ್ಥಿಗಳಿಗೆ 68,40,000 ಹಾಗೂ ರಾಜ್ಯಾದ್ಯಂತ 62,950 ವಿದ್ಯಾರ್ಥಿಗಳಿಗೆ 74,96,00,000 ರೂಪಾಯಿ ವಿತರಿಸಿದ್ದು, ಇಂದು ಈ ಯೋಜನೆಯ 25 ವರ್ಷಗಳ ಸವಿ ನೆನಪಿಗಾಗಿ ಸಾವಿರಾರು ಬಡ ಮಧ್ಯಮ ವರ್ಗದ ಪ್ರಥಮವಾಗಿ 52 ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ವಿದ್ಯಾರ್ಥಿ ವೇತನ ಮಂಜೂರಾತಿ ಪತ್ರವನ್ನ ಜಿಲ್ಲಾ ನಿರ್ದೇಶಕರಾದ ಶ್ರೀ ದಿನೇಶ್ ಡಿ ವಿತರಣೆ ಮಾಡಿದರು. Thank you.
ನಂತರ ಮಾತನಾಡಿದ ಬಿ ಎಂಬಿಬಿಎಸ್ ಬಿಎಂಎಸ್ ಮತ್ತು ಬಿಡಿಎಸ್ ನಂತಹ ತಾಂತ್ರಿಕ ಕೋರ್ಸ್ಗಳಿಗೆ ವಾರ್ಷಿಕ 10 ಪ್ರತಿ ತಿಂಗಳು 1000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ. ಟಿಸಿಎಚ್ ಡಿಪಿಎಡ್ ನರ್ಸಿಂಗ್ ಐಟಿಐ ಮತ್ತು ಡಿಪ್ಲೊಮಾ ಕೋರ್ಸ್ಗಳಂತಹ ತಾಂತ್ರಿಕ ಕೋರ್ಸ್ಗಳಿಗೆ ವಾರ್ಷಿಕ 10 ಪ್ರತಿ ತಿಂಗಳಿಗೆ 400 ನೀಡಲಾಗುತ್ತೆ ಎಂದರು. ನಮ್ಮ ಸಂಘಗಳ ಸದಸ್ಯರು ಇದರ ಸದುಪಯೋಗ ಪಡಿಸಿಕೊಂಡು ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಇದರಿಂದ ನಮ್ಮ ಸಂಘದ ಸದಸ್ಯರಿಗೆ ಪ್ರಯೋಜನಗಳಾಗಿದೆ. ಒಬ್ಬ ಸಂಘದ ಸದಸ್ಯರ ಮಕ್ಕಳು ಇವತ್ತು ಎಂ ಬಿ ಬಿ ಎಸ್ ಮಾಡೋದಾದರೆ ನಮ್ಮಲ್ಲಿ ಸುಮಾರು 40,000 ಅಥವಾ 40,000 ಸುಜ್ಞಾನಿಧಿ ಶಿಷ್ಯವೇತನ ಸಿಗ್ತದೆ. ಅವರಿಗೆ ಸುಮಾರು 4 ವರ್ಷ ಪ್ರತಿ ತಿಂಗಳು 11,000 ಸ್ಕಾಲರ್ಶಿಪ್ ಸಿಗ್ತದೆ. ಅದೇ ರೀತಿ ಡಿಪ್ಲೊಮಾ ಮಾಡೋದಾದರೆ ಪ್ರತಿ ತಿಂಗಳಲ್ಲಿ 400 ರೂಪಾಯಿ ಅಂತೆ, ಸುಮಾರು 3 ವರ್ಷ ಆದರೆ ಸುಮಾರು 12,000 ರೂಪಾಯಿ ಸುಜ್ಞಾನಿಧಿ ಶಿಷ್ಯವೇತನವನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನ ಆಗಿದೆ. ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ನೀವು ನೋಡ್ತಾ ಇರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆರೆಗಳ ಮೂಳೆತ್ವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಹಾಲಿನ ಡೈರಿಗೆ ಮತ್ತು ಸಹಾಯಧನವನ್ನು ಪೂಜ್ಯರು ಕೊಡ್ತಾ ಇದ್ದಾರೆ. ಊರಿನಲ್ಲಿ ದೇವಸ್ಥಾನ ಕಟ್ಟೋದಾದರೆ ಅದಕ್ಕೆ ಕ್ಷೇತ್ರದಿಂದ ಅನುದಾನಗಳು ಬರ್ತಾ ಇದೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶ್ರೀ ಪ್ರಕಾಶ್ ಮಾತನಾಡಿ, ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕೃಪೆ ಬಡ ಮಧ್ಯಮ ವರ್ಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾಪ್ರಸಾದವಾಗಿ ಬಂದಿದೆ ಎಂದು ತಿಳಿದುಕೊಂಡು ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಿ ಎಂದು ಶುಭ ಕೋರಿದರು. ನಾವು ಮತ್ತೆ ಹೇಳುವಂಥದ್ದು ಅರ್ಥ ಇಲ್ಲ. ಅಂದ ಒಂದೇ ಎರಡು ಮಾತು ಅಂದರೆ ಈ ಒಂದು ಶಿಷ್ಯವೇತನ ಅನ್ನೋದು, ಅದು ಶಿಷ್ಯವೇತನ ಅನ್ನೋದಕ್ಕಿಂತ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಪೂಜ್ಯರ ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಭಾವಿಸ್ಬೇಕಾಗ್ತದೆ. ಏಕೆಂದರೆ ಅಮೌಂಟ್ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಅದು ಪ್ರಸಾದದ ರೂಪದಲ್ಲಿ ನಮಗೆ ಬಂದು ಸೇರಿದೆ ಅಂದರೆ ಅದರ ಮಹತ್ವನ ಅರ್ತ್ಕೋಬೇಕಾದಂಥ ಅಗತ್ಯತೆ ಈಗಿನ ವಿದ್ಯಾರ್ಥಿಗಳಿಂದ. ಏಕೆಂತಂದರೆ 242 ವಿದ್ಯಾರ್ಥಿಗಳು ಅಂತಂದರೆ ಸುಮಾರು ತಾಲೂಕಿನಲ್ಲಿ 5,000 ರಿಂದ 10,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೊರಗಡೆ ಬರ್ತಾರೆ. 5 ರಿಂದ 10,000 ವಿದ್ಯಾರ್ಥಿಗಳಲ್ಲಿ 242 ಅನ್ನೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸಾದ ರೂಪದಲ್ಲಿ ಅವರಿಗೆ ಯಾಕೆ ಬಂದಿದೆ ಅನ್ನೋದು ಮಹತ್ವನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯ ಶಿಕ್ಷಣವನ್ನು ಪಡೆದು ಉತ್ತಮ ನಾಗರಿಕರಾಗಿ ಅಂತ ಹೇಳಿ ನಾನು ಹಾರೈಸ್ತಾ ಧನ್ಯವಾದ. ಈ ವೇಳೆ ಹಣಕಾಸು ಪ್ರಬಂಧಕರಾದ ತೀರ್ಥ ಪ್ರಸಾದ್, ಆಡಳಿತ ಪ್ರಬಂಧಕರಾದ ಪುನೀತ್, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಗನಹಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.